ಜೀವಕ್ಕೆ ಹೊಡೆದ ಬಳ್ಯದ ಕನಸಿಗೆ ಬಾಡಿದಯರ ಜೀವಕ್ಕೆ ಹೊಡೆದ ಬಳ್ಯದ ಕನಸಿಗೆ ಹೊಸ ಜೀವ ತುಂಬುವ ಮನಸಿಂಹಗಳ ತೂಫಾನು ಎದಿದೆ ಬಂಬರ 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 ಬಾಣ ಬರಬರ ಬೀಸುತ್ತಿದೆ ಹೋಯ್ 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 ಬಂಬರ 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 ಬಾಣ ಬರಬರ ಬೀಸುತ್ತಿದೆ ಈ ಕಾಲದಲ್ಲಿ ಮಕ್ಕಳಿಗೆ ಬಹಳ ಮುಖ್ಯವಾಗಿ ಬೇಕಾಗಿರೋ ಅನೇಕ ಸಂಗತಿಗಳಿವೆ. ಅದರಲ್ಲಿ ಒಂದು, ಸಂಜೆ ಹೊತ್ತು ಮಕ್ಕಳು ಆಟ ಆಡಬೇಕಾಗಿ ಅವರಿಗೆ ಒಂದಿಷ್ಟು ಬಯಲು ಓಪನ್ ಫೀಲ್ಡ್ ಬೇಕಾಗಿದೆ. ಬೆಳಗ್ಗೆ ಸ್ಕೂಲ್ ಹೋಗಿ ಸಾಯಂಕಾಲ ಮನೆಗೆ ಬಂದಮೇಲೆ ತಿಂಡಿ ಕೊಟ್ಟು 2 ಗಂಟೆ ಅವ್ರನ್ನ ಆಚೆ ಕಳಿಸ್ಬೇಕು. 10-6 ಮಕ್ಕಳ ಜೊತೆ ಇವು ಸೇರಿಕೊಂಡು 2 ಗಂಟೆಗಳ ಕಾಲ ಆಟ ಆಡಬೇಕು. ಕ್ರಿಕೆಟ್ಟು ಫುಟ್ಬಾಲೇ ಆಡಬೇಕು ಅಂತಿಲ್ಲ, ಜೂಟ್ ಆಟ ಆಡಲಿ, ಲಗೋರಿ ಆಡಲಿ, ಹೆಣ್ಣು ಮಕ್ಕಳು ಕುಂಟೋವಿಲ್ಲದೆ ರಿಂಗ್ ಎಷ್ಟು ಕ್ಯಾಚ್ ಹಿಡಿಯಲಿ, ಒಟ್ಟಲ್ಲಿ 2 ಗಂಟೆ ಅವರು ಕುಣಿದು ಕುಪ್ಪಳಿಸಿ ಹೋ ಅಂತ ಕೂಗಾಡಿಕೊಂಡು ಓಡಿ ಆಟ ಆಡಬೇಕು. ಸಾಯಂಕಾಲ ಬಂದಮೇಲೂ ಮನೆ ಒಳಗೆ ಕೂತ್ಕೊಂಡು ಇಲ್ಲ ಟಿ ವಿ ನೋಡೋದು, ಇಲ್ಲ ಕಂಪ್ಯೂಟ್ರು ಮೊಬೈಲಲ್ಲೋ ಆಟ ಆಡೋದಲ್ಲ, ಹೊರಗಡೆ ಹೋಗಬೇಕು. ಓಪನ್ ಏರ್, ಅದು ಅವರ ಮೈಯಿನ ಆರೋಗ್ಯಕ್ಕೆ, ಮನಸ್ಸಿನ ಆರೋಗ್ಯಕ್ಕೆ ಮಕ್ಕಳಿಗೆ ಬಹಳ ಬಹಳ ಮುಖ್ಯವಾದದ್ದು. ಬೆಂಗಳೂರಿನಂಥ ಮಹಾನಗರದಲ್ಲಿ ಎಲ್ಲಿದೆ ಎಲ್ಲಿದೆ ಓಪನ್ ಸ್ಪೇಸು? ಕಡೆ ಪಕ್ಷ ಅಗಲವಾಗಿರೋ ಫುಟ್ಪಾತ್ ಅದೂ ಇಲ್ಲ. ಎಂಥ ಅನ್ಯಾಯ ಮಕ್ಕಳಿಗೆ! ನಿಜವಾಗಿ ಯೋಚನೆ ಮಾಡಿದ್ರೆ ಪ್ರತಿಯೊಂದು ಬಡಾವಣೆಯಲ್ಲಿ ಒಂದಷ್ಟು ಓಪನ್ ಸ್ಪೇಸ್ ಆಟ ಆಡೋದಕ್ಕೆ ಜಾಗ ಮಾಡಿಕೊಡಬೇಕು. ಮಕ್ಕಳಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಇದು. ಇದನ್ನು ನಮ್ಮ ಮಕ್ಕಳು ಮತ್ತು ಅವರ ಪೇರೆಂಟ್ಸ್ ಹಾಗೆ ಸ್ಕೂಲ್ನವರು ಎಲ್ಲರೂ ಸೇರಿ ಡಿಮಾಂಡ್ ಮಾಡಬೇಕು. ಬೇಕೇ ಬೇಕಿದು ಅಂತ ಹೇಳಿ ಅಥಾರಿಟೀಸ್ಗೆ ಡಿಮಾಂಡ್ ಮಾಡಬೇಕು. 1000 ಮಕ್ಕಳು ನಿಂತ್ಕೋಬೇಕು, ಕೊಡ್ರಿ ನಮಗೆ ಓಪನ್ ಸ್ಪೇಸ್ ಆಟ ಆಡೋಕ್ಕೆ ಅಂತ ಡಿಮಾಂಡ್ ಮಾಡಬೇಕು. ಅದು ಮಕ್ಕಳ ಹಕ್ಕು. ಆ ಮಕ್ಕಳ ಹಕ್ಕನ್ನು ಅಥಾರಿಟೀಸ್ ಅಂದರೆ ಒಂದು ವ್ಯವಸ್ಥೆ, ಕಾರ್ಪೊರೇಷನ್ ಆಗಲಿ, PDA ಆಗಲಿ, ಗವರ್ನಮೆಂಟ್ ಆಗಲಿ, ಮಕ್ಕಳಿಗೆ ಅದನ್ನು ಕೊಡಲೇಬೇಕು. ಮಕ್ಕಳು ನಾಳಿನ ಪ್ರಜೆಗಳು ಅಂತ ಹೇಳ್ತೇವೆ ಅಲ್ಲ, ಅವರು ಇಂದಿನ ಪ್ರಜೆಗಳು ಸಹ. ಆದ್ದರಿಂದ ತಮಗೇನು ಬೇಕು ಅಂತ ಕೇಳೋದಕ್ಕೆ ಅವರಿಗೆ ಸಂಪೂರ್ಣ ಹಕ್ಕಿದೆ, ಸ್ವಾತಂತ್ರ್ಯ ಇದೆ. ಆ ಹಕ್ಕನ್ನು ನೆರವೇರಿಸಿಕೊಡಬೇಕಾದ್ದು ಪ್ರತಿಯೊಂದು ಸರ್ಕಾರ, ಕಾರ್ಪೊರೇಷನ್ ವ್ಯವಸ್ಥೆಯ ಜವಾಬ್ದಾರಿ. ಈಗ ಒಂದು ಕತೆ ಕೇಳುವ. ಇದನ್ ಹೇಳಕ್ಕೆ ರಾಜಸ್ಥಾನದಿಂದ ಇಬ್ರು ಬಂದಿದ್ದಾರೆ. ಯಾವುದಪ್ಪ ಈ ಕತೆ ಅಂತೀರಾ? ಅವ್ರ ಹತ್ರನೇ ಕೇಳುವ, ಬನ್ನಿ. ನಮಸ್ತೆ, ನಾನು ಬಲವಂತ್ ಸಿಂಗ್. ನಮಸ್ತೆ, ನಾನು ಮೀರಾ ಸಿಂಗ್. ನನ್ನ ಊರು ರಾಜಸ್ಥಾನ, ಆದ್ರೆ ನಾನು ಇವತ್ತು ಹೇಳುವ ಕತೆ ನಿಮ್ಮ ಊರು ಬಸರೂರಿನದು. ಓಕೆ, ಸೀದಾ ಕತೆ ಶುರು ಮಾಡುವ. ಒಂದಾನೊಂದು ಕಾಲದಲ್ಲಿ ದಾಮೋದರ ಎಂಬ ರಾಜ ಇದ್ದ. ಅವನು ಬಸರೂರ್ ಎಂಬ ದೊಡ್ಡ ಸಾಮ್ರಾಜ್ಯವನ್ನು ಆಳ್ತಾ ಇದ್ದ. ಅವನು ಒಳ್ಳೆಯ ಸ್ವಭಾವದವನು ಮತ್ತು ನ್ಯಾಯಯುತ ರಾಜ ಆಗಿದ್ದ. ತನ್ನ ಪ್ರಜೆಗಳನ್ನು ದಯೆ ಮತ್ತು ಪ್ರೀತಿಯಿಂದ ಆಳ್ತಾ ಇದ್ದ. ನಾಡಿನ ಎಲ್ಲ ಪ್ರಜೆಗಳು ಇವನನ್ನು ತುಂಬ ಇಷ್ಟಪಡುತ್ತಿದ್ರು. ಅದೆಲ್ಲ ಸರಿ, ಆದ್ರೆ ಅವನಲ್ಲಿ ಒಂದು ಕೊರತೆ ಇತ್ತಲ್ವಾ? ಕೊರತೆನ? ಏನ್ ಕೊರತೆಯಪ್ಪ? ಬೇರೆ ದೊಡ್ಡವರಂತೆ ರಾಜ ಕೂಡ ಮಕ್ಕಳ ತರ ಇರೋದನ್ನ ಮರ್ತಿದ್ರು. ಅಂದ್ರೆ ಗಾಳಿಪಟ ಹಾರಿಸೋದು,
ಮರ ಹತ್ತೋದು, ಪರೀಕ್ಷೆ ಬಂದಾಗ ಆಗೋ ಭಯ, ಮಳೆ ಬಂದರೆ ಅದರಲ್ಲಿ ನೆನೆಯೋದು, ಕಾಗದದ ದೋಣಿ ಮಾಡಿ ನೀರಿನಲ್ಲಿ ಬಿಡೋದು. ನಮ್ಮನೆಯಲ್ಲಿ ಹಣ್ಣು ಇದ್ರು ಆಚೆ ಈಚೆ ಮನೆಗಳ ಮರದಿಂದ ಮಾವಿನ ಹಣ್ಣು, ಗೇರು ಹಣ್ಣು, ಪೇರಳೆ ಎಲ್ಲ ಕದ್ದು ತಿನ್ನೋದು, ಹೀಗೆ ಎಲ್ಲವನ್ನು ಮರ್ತಿದ್ರು. ಓ, ಅದಕ್ಕೆ ಅವನಿಗೆ ಮಕ್ಕಳ ಬಗ್ಗೆ ಯೋಜನೆಗಳನ್ನು ಮಾಡಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಆಗ ಮಂತ್ರಿಗಳು ರಾಜನಿಗೆ ಒಂದು ಸಲಹೆ ಕೊಡ್ತಾರೆ. ಅದಂದ್ರೆ ಪಂಡಿತರು ಮತ್ತು ವಿದ್ವಾಂಸರ ಒಂದು ಸಮಿತಿ ಮಾಡಿ ಮಕ್ಕಳಿಗೆ ಅಂತ ಯೋಜನೆ ಮತ್ತು ನೀತಿಯನ್ನು ರಚಿಸೋದು. ನಮ್ಮ ರಾಜ ದಾಮೋದರನಿಗೆ ಇದು ಒಳ್ಳೆ ಉಪಾಯ ಎಂದೆನಿಸ್ತು. ಊರಿನಲ್ಲಿರುವ ಅತ್ಯುತ್ತಮ ಶಿಕ್ಷಕರು, ಪೋಷಕರು, ಆಟ ಕಲಿಸೋ ಶಿಕ್ಷಕರು, ಮಕ್ಕಳ ಡಾಕ್ಟರು, ಒಳ್ಳೆ ಕತೆ ಹೇಳೋರನ್ನೆಲ್ಲ ಸೇರಿಸಿ ಒಂದು ಸಮಿತಿ ರಚಿಸ್ತಾನೆ. ಇವರು ಹಗಲು ರಾತ್ರಿ ಎನ್ನದೆ ತಿಂಗಳುಗಟ್ಟಲೆ ಬೇರೆ ಬೇರೆ ದೊಡ್ಡವರಿಂದ ಎಲ್ಲ ಮಾಹಿತಿ ಪಡೆದು ಚರ್ಚೆ ನಡೆಸಿ ದೊಡ್ಡ ದೊಡ್ಡ ಪುಸ್ತಕ ಓದಿ ಒಂದು ದಪ್ಪ ಪುಸ್ತಕ ಬರೆದ್ರು. ಒಂದು ವರ್ಷದ ನಂತರ ಅವರು ಬಸರೂರಿನ ಮಕ್ಕಳಿಗಂತ ಯೋಜನೆ ತಯಾರಿಸಿ ರಾಜನ ಮುಂದಿಟ್ರು. ಇದನ್ನೋದಿದ ರಾಜನಿಗೆ ತುಂಬಾ ಸಂತೋಷವಾಯಿತು. ಅಷ್ಟೇ ಅಲ್ಲ, ಈ ಯೋಜನೆಗಳನ್ನು ತನ್ನ ಪ್ರಜೆಗಳಿಗೆ ತಿಳಿಸಬೇಕೆಂದು ಒಂದು ದೊಡ್ಡದಾದ ಸಭೆಯನ್ನು ಕರೆಯುವಂತೆ ಆಜ್ಞೆ ಹೊರಡಿಸ್ತಾನೆ. ಬಸರೂರಿನ ಮೂಲೆ ಮೂಲೆಗೂ ಡಂಗುರ ಸಾರಿ ಪ್ರತಿಯೊಬ್ಬರೂ ಈ ಸಭೆಗೆ ಬರಬೇಕಂತ ಆಹ್ವಾನಿಸ್ತಾನೆ. ಊರಿನ ಎಲ್ಲರೂ ಈ ಸಭೆಗೆ ಬರ್ತಾರೆ. ಮಕ್ಕಳನ್ನ ಹಾಗೆ ಮನೆಯಲ್ಲಿ ಬಿಟ್ಟು ಬರಲು ಸಾಧ್ಯ ಇಲ್ಲದ್ರಿಂದ ಅವರನ್ನು ಕರ್ಕೊಂಡು ಬಂದ್ರು. ಅಬ್ಬ, ಎಂಥ ಅದ್ಭುತ ಸಭೆಯಾಗಿತ್ತು! ಇಂಥ ಸಮಾರಂಭ ಯಾವತ್ತೂ ನೋಡಲಿಲ್ಲ. ಅಷ್ಟು ವಿಜೃಂಭಣೆ ಇತ್ತು. ಮಕ್ಕಳಂದ್ರೆ ಎಲ್ರಿಗೂ ಇಷ್ಟ, ಆದ್ರಿಂದ ಸಾವಿರಾರು ಜನ ಸೇರಿದ್ರು. ಮಕ್ಕಳ ಕಲ್ಯಾಣ ವಿಭಾಗದ ಮಂತ್ರಿ ಈ ಯೋಜನೆಯ ವರದಿಯ ಮುಖ್ಯಾಂಶವನ್ನು ಓದಿ ಹೇಳಿದರು. ಆದ್ರೆ ಇದನ್ ಕೇಳಿದ ಪ್ರಜೆಗಳ ಮುಖದಲ್ಲಿ ಸಂತೋಷ, ಸಮಾಧಾನ ಅಂತ ಏನು ಕಂಡುಬರಲಿಲ್ಲ. ಇಡೀ ಸಭೆ ನಿಶಬ್ದವಾಗಿತ್ತು. ಇದು ಯಾವ ತರದ ಯೋಜನೆ ಎಂಬ ಅಸಮಾಧಾನದ ಛಾಯೆ ಎದ್ದು ಕಾಣ್ತಿತ್ತು. ಅದು ಏತಕ್ಕೆ? ಅಂತಹದೇನಾಗಿತ್ತು ಆ ಯೋಜನೆಗೆ? ಈ ಯೋಜನೆಗಳು ಪುಸ್ತಕದಲ್ಲಿ ನೋಡಿದಾಗ ಮಾತ್ರ ಚೆನ್ನಾಗಿ ಕಾಣ್ತಿತ್ತು, ಆದ್ರೆ ಅದನ್ ಮಾಡಕ್ ಹೋದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಹೀಗಿರುವಾಗ ಅಲ್ಲಿ ಸೇರಿರುವ ಮಕ್ಕಳು, ರಾಜ ನಮಗೆ ಹೆಚ್ಚಿನ ಶಾಲೆಗಳನ್ನು ಕೊಡಲು ಇಚ್ಛಿಸಿದ್ದಾನೆ, ಆದ್ರೆ ಈಗ ಇರುವ ಶಾಲೆಯಲ್ಲಿ ಶಿಕ್ಷಕರು ಹೇಗೆ ಕಲಿಸ್ತಿದ್ದಾರೆ, ಮಕ್ಕಳಿಗೆ ಅವರು ಕಲಿಸೋದು ಅರ್ಥ ಆಗ್ತದಾ ಎನ್ನುವ ಬಗ್ಗೆ ಈ ಯೋಜನೆಯಲ್ಲಿ ಇಲ್ಲ. ರಾಜನ ಪ್ರಕಾರ ನಾವ್ಯಾರೂ ಕೆಲಸಕ್ಕೆ ಹೋಗಬಾರದು, ಆದರೆ ಅಡುಗೆ ಮಾಡಲಿಕ್ಕೆ, ನೀರು ಕಾಯಿಸ್ಲಿಕ್ಕೆ ಕಟ್ಟಿಗೆ ತರೋರು ಯಾರು, ಹಾಲನ್ನು ಡೈರಿಗೆ ಕೊಟ್ಟು ಬರೋರು ಯಾರು, ನಮ್ಮ ಚಿಕ್ಕ ಚಿಕ್ಕ ತಮ್ಮ ತಂಗೀರನ್ನು ನೋಡೋರು ಯಾರು, ಇವೆಲ್ಲವನ್ನು ಮಾಡಿ ಮುಗಿಸಿ ಆಮೇಲೆ ದುಡಿದು ಅಡುಗೆ ಮಾಡಿ ಮನೆ ನಡೆಸಲು ನಮ್ಮ ಅಪ್ಪ ಅಮ್ಮಂಗೆ ಕಷ್ಟ ಆಗೋಲ್ವಾ? ರಾಜನ ಪ್ರಕಾರ ನಾವು ಮಕ್ಕಳೆಲ್ಲರೂ ಚುರುಕು ಮತ್ತು ಜವಾಬ್ದಾರಿಯುತ ಪ್ರಜೆಗಳಾಗಿ ಬೆಳೆಯಬೇಕೆಂದು ಹೇಳುತ್ತಾನೆ. ಆದರೆ ಈ ಯೋಜನೆಗಳು ಯಾವುದೂ ಅದಕ್ಕೆ ಸಹಾಯ ಮಾಡ್ತಾನೇ ಇಲ್ಲ. ಇಷ್ಟೆಲ್ಲ ಗೊತ್ತಿದ್ದು ಯಾರು ಏನೂ ಹೇಳದೆ ಸುಮ್ಮನೆ ಇದ್ರು? ಆದರೆ ಕಾಮಾಕ್ಷಿ ಎನ್ನುವ ಚಿಕ್ಕ ಹುಡುಗಿಗೆ ಇದರ ಬಗ್ಗೆ ಮಾತನಾಡದೇ ಇರಲಿಕ್ಕೆ ಸಾಧ್ಯ ಆಗಲೇ ಇಲ್ಲ. ರಾಜನು ದಯಾಮಯಿ ಮತ್ತು ಅರ್ಥ ಮಾಡಿಕೊಳ್ತಾನೆ ಅಂತ ಅವಳಿಗೆ ಗೊತ್ತಿತ್ತು. ಆದ್ದರಿಂದ ಧೈರ್ಯ ಮಾಡಿ ಸಭೆಯ ಮುಂದೆ ಬಂದು ಗಟ್ಟಿ ಧ್ವನಿಯಲ್ಲಿ, ಮಹಾರಾಜ, ನಾನು ಮಾತನಾಡಬಹುದೇ ಅಂದ್ಲು. ರಾಜ ಇವಳನ್ನು ನೋಡಿ, ಈ ಹುಡುಗಿ ದೊಡ್ಡವರು ತೆಗೆದುಕೊಳ್ಬೇಕಾದ ವಿಷಯಗಳಲ್ಲಿ ಇವಳು ಏನು ಹೇಳ್ತಾಳೆ ಅಂತ ಆಶ್ಚರ್ಯಪಟ್ಟ. ಆದರೆ ಈ ರಾಜ್ಯದಲ್ಲಿ ಎಲ್ಲ ಪ್ರಜೆಗಳಿಗೆ ಅಭಿಪ್ರಾಯ ಹೇಳೋ ಹಕ್ಕಿತ್ತು. ಕಾಮಾಕ್ಷಿ ಕೂಡ ಇಲ್ಲಿನ ಪ್ರಜೆ, ಆದ್ದರಿಂದ ರಾಜ ಅವಳಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡ್ತಾನೆ. ಕಾಮಾಕ್ಷಿ ನಿಧಾನವಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾಳೆ. ವಿದ್ವಾಂಸರ ಈ ಸಮಿತಿ ತಯಾರಿಸಿದ ಯೋಜನೆ, ಕಾರ್ಯಕ್ರಮ ಮತ್ತು ನೀತಿಯಲ್ಲಿ ತೊಂದರೆಗಳಿವೆ. ಇದನ್ನ ಒಳ್ಳೆ ಉದ್ದೇಶದಿಂದ ರಚಿಸಿದರೂ ಅದರಿಂದ ಮಕ್ಕಳಿಗೆ ತೊಂದರೆ ಆಗಬಹುದು.
ಇದಕ್ಕೆ ಒಳ್ಳೆ ಪರಿಹಾರ ಅಂದ್ರೆ ಈ ಸಮಿತಿಯಲ್ಲಿ ಮಕ್ಕಳನ್ನ ನೇಮಿಸೋದು. ಯಾಕಂದ್ರೆ ನಮಗೆ ಮಾತ್ರ ನಮ್ಮ ಪರಿಸ್ಥಿತಿ ಬಗ್ಗೆ ಉತ್ತಮವಾಗಿ ತಿಳಿದಿರೋದು ಅಂತಾಳೆ. ಇದನ್ನು ಕೇಳಿದ ರಾಜನಿಗೆ ತನ್ನ ಕಿವಿಗಳನ್ನೇ ನಂಬಲಿಕ್ಕಾಗಲಿಲ್ಲ. ಕಾಮಾಕ್ಷಿಯ ಮಾತು 100ಕ್ಕೆ 100 ನಿಜ ಎಂದು ತಿಳಿದು ಅವಳು ಹೇಳಿದಾಗೆಯೇ ಮಾಡ್ತೇನೆ ಎಂದು ಹೇಳ್ತಾನೆ. ಮರುದಿನಾನೇ ರಾಜ ತನ್ನ ಮಂತ್ರಿಗಳಿಗೆ ಹಳ್ಳಿ ಮತ್ತು ಪಟ್ಟಣಗಳಿಂದ ಪ್ರತಿಯೊಂದೆಡೆಯಿಂದ ಒಂದು ಹುಡುಗ ಒಂದು ಹುಡುಗಿಯಂತೆ 4 ಬುದ್ಧಿವಂತ ಶಾಲಾ ಮಕ್ಕಳನ್ನು ಆರಿಸಲು ಹೇಳ್ತಾನೆ. ಈ ಮಂತ್ರಿಗಳೆಲ್ಲ ತುಂಬ ಶ್ರಮ ಪಟ್ಟು ಕೊನೆಗೂ 4 ಮಕ್ಕಳನ್ನು ಆರಿಸ್ತಾರೆ. ಈ ಮಕ್ಕಳ ಸಲಹೆಯಂತೆ ಯೋಜನೆಗಳನ್ನ ಪುನಾರಚಿಸಿದ್ರು. ಈ ಮಕ್ಕಳು ಶಾಲೆಯಲ್ಲಿ ಎಲ್ಲ ತುಂಬ ಹುಷಾರಾಗಿದ್ರು, ಅವ್ರ ಬಗ್ಗೆ ಮಾತ್ರ ತಿಳಿದಿದ್ರು, ಬೇರೆ ಮಕ್ಕಳ ಬಗ್ಗೆ ಸ್ವಲ್ಪನೂ ತಿಳಿದಿರ್ಲಿಲ್ಲ. ಅವ್ರಿಗೇನೆಲ್ಲ ಬೇಕೋ ಅದನ್ನ ಈ ಯೋಜನೆಯಲ್ಲಿ ಸೇರಿಸಿದ್ರು. ಹಳೆ ಯೋಜನೆಗಿಂತ ಇದು ಸ್ವಲ್ಪ ಒಳ್ಳೇದಿದ್ರೂ ತುಂಬಾ ಸಹಾಯವಾಗುವಂಥದ್ದು ಆಗಿರ್ಲಿಲ್ಲ. ಆದ್ರೆ ಕಾಮಾಕ್ಷಿಗೆ ಈ ತರ ಯಾಕೆ ಅಂತ ಗೊತ್ತಿತ್ತು. ಅದಂದ್ರೆ ಮೊದಲನೇದಾಗಿ ಬಸರೂರಿನ ಮಕ್ಕಳು ತಮ್ಮ ತಮ್ಮ ತೊಂದರೆಗಳು ಕಷ್ಟಗಳು ಯಾವ್ಯಾವುದು ಮತ್ತು ಅದನ್ನು ಹೇಗೆ ಪರಿಹರಿಸುವುದು ಎನ್ನುವುದರ ಬಗ್ಗೆ ತಮ್ಮ ತಮ್ಮಲ್ಲೇ ಚರ್ಚಿಸಿರಲಿಲ್ಲ. ಎರಡನೇದಾಗಿ ಈ ಸಮಿತಿಗೆ ಆಯ್ಕೆಯಾದ ಮಕ್ಕಳು ಊರಿನ ಮಕ್ಕಳಿಂದ ಆಯ್ಕೆಯಾಗಿ ಹೋದವರಲ್ಲ. ಮೂರನೇದಾಗಿ ಈ ಆಯ್ಕೆಯಾದ ಮಕ್ಕಳು ಊರಿನ ಇತರ ಮಕ್ಕಳ ತೊಂದರೆಗಳ ಪಟ್ಟಿ ಮಾಡಿ ಅದನ್ನು ಹೇಗೆ ಮುಂದಿಡಬೇಕು ಎಂದು ಅವರೊಡನೆ ಚರ್ಚೆ ಮಾಡಿರಲಿಲ್ಲ. ಹೀಗಾಗಿ ಊರಿನ ಹೆಚ್ಚಿನ ಮಕ್ಕಳಿಗೆ ಮತ್ತು ಆ ಯೋಜನೆಗಳಿಗೆ ಯಾವುದೇ ನೇರ ಸಂಬಂಧ ಇರಲೇ ಇಲ್ಲ. ಕಾಮಾಕ್ಷಿಗೆ ಇವೆಲ್ಲರ ಕಾರಣ ಗೊತ್ತಿತ್ತು. ಅದೇನಂದ್ರೆ ಬಸರೂರಿನ ಮಕ್ಕಳು ಸಂಘಟಿತರಾಗಿರ್ಲಿಲ್ಲ, ಹಾಗಾಗಿ ಅವಳು ಎಲ್ಲಾ ಮಕ್ಕಳನ್ನು ಒಟ್ಟುಗೂಡಿಸ್ತಾಳೆ. ಹೀಗೆ ಒಂದೇ ರೀತಿಯ ಸಮಸ್ಯೆಗಳಿರುವ ಮಕ್ಕಳ ಬೇರೆ ಬೇರೆ ಗುಂಪನ್ನು ಮಾಡಿ ಚರ್ಚಿಸಿ ಅವರಿಗೆ ಯಾವುದೆಲ್ಲ ಸಮಸ್ಯೆಗಳಿವೆ ಎಂದು ಒಂದು ಪಟ್ಟಿ ಮಾಡಿದ್ರು. ಹೀಗೆ ಮಕ್ಕಳ ದೊಡ್ಡ ಒಂದು ಸಭೆಯಲ್ಲಿ ಅವರು ತಮ್ಮಲ್ಲೇ 4 ಜನರನ್ನ ಅವರ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ರು. ಈ ಆಯ್ಕೆ ಸುಮ್ಮನೆ ಯಾರು ಹೆಚ್ಚು ಬುದ್ಧಿವಂತರು ಎನ್ನುವ ಆಧಾರದಲ್ಲಿ ಇರಲಿಲ್ಲ. ಬದಲಾಗಿ ಅವರು ಮಕ್ಕಳ ತೊಂದರೆಗಳನ್ನು ಹೇಗೆ ದೊಡ್ಡವರ ಎದುರಿಗೆ ಇಡುತ್ತಾರೆ, ಬೇರೆ ಯಾವುದೇ ಒತ್ತಡಕ್ಕೆ ಒಳಗಾಗದೆ ತಮ್ಮ ಗುಂಪಿನ ನಿರ್ಧಾರಗಳಿಗೆ ಹೇಗೆ ಬದ್ಧರಾಗಿರ್ತಾರೆ, ಯಾವುದೇ ವಿಷಯಗಳನ್ನು ಮುಚ್ಚಿಡದೆ ಇತರ ಮಕ್ಕಳಿಗೆ ತಿಳಿಸಬೇಕು ಮತ್ತು ಪ್ರತಿ ಹಂತದಲ್ಲೂ ಗುಂಪನ್ನು ವಿಚಾರಿಸಬೇಕು, ಮತ್ತೆ ಅವರು ಕೇವಲ ಗುಂಪಿನ ಅಭಿಪ್ರಾಯವನ್ನು ತಿಳಿಸಲು ಅರ್ಹರಾಗಿರುತ್ತಾರೆ ಹೊರತು ತಮ್ಮ ವೈಯಕ್ತಿಕ ಅಭಿಪ್ರಾಯಕ್ಕಲ್ಲ. ಹೀಗೆ 4 ಮಕ್ಕಳು ಆಯ್ಕೆಯಾದರು. ಇವರಲ್ಲಿ ಕಾಮಾಕ್ಷಿ ಕೂಡ ಒಬ್ಬಳಾಗಿದ್ಲು. ಅವರೆಲ್ಲರೂ ರಾಜನ ಬಳಿ ಹೋಗಿ ತಾವು ಇತರ ಮಕ್ಕಳ ಜೊತೆ ಮಾಡಿದ ಚರ್ಚೆಯ ಬಗ್ಗೆ ಮತ್ತು ಅದರ ಕಾರಣವನ್ನು ತಿಳಿಸ್ತಾರೆ. ರಾಜ ಇವರ ಮಾತನ್ನು ಗಂಭೀರವಾಗಿ ಆಲಿಸ್ತಾನೆ. ರಾಜನು ಮಕ್ಕಳನ್ನು ತುಂಬಾ ಪ್ರೀತಿಸುತ್ತಿದ್ರು, ಅವರಿಗೆ ಗೌರವ ಕೊಡ್ತಿರಲಿಲ್ಲ. ಹೀಗೆ ಮಕ್ಕಳ ಈ 4 ಪ್ರತಿನಿಧಿಗಳೊಂದಿಗೆ ಮತ್ತೊಮ್ಮೆ ಹೊಸ ಸಮಿತಿಯನ್ನು ರಚಿಸಿದರು. ಅವರೆಲ್ಲರೂ ಕಠಿಣ ಶ್ರಮದಿಂದ ನೀತಿಯನ್ನು ಮತ್ತು ಯೋಜನೆಯನ್ನು ಬರೀ ಒಂದೇ ತಿಂಗಳಲ್ಲಿ ಮಾಡಿ ಮುಗಿಸ್ತಾರೆ. ಅಷ್ಟೇ ಅಲ್ಲ, 6 ತಿಂಗಳಿಗೊಮ್ಮೆ ನೀತಿಯನ್ನು ಪುನರ್ವಿಮರ್ಶಿಸಬೇಕೆಂದು ತೀರ್ಮಾನಿಸಿದರು. ಮಕ್ಕಳ ಪ್ರತಿನಿಧಿಗಳು ಈ ಪುನರ್ವಿಮರ್ಶೆಯಲ್ಲಿ ಇರಲೇಬೇಕೆಂದು ನಿರ್ಧರಿಸಿದರು. ರಾಜನು ಇನ್ನೊಂದು ಸಾರ್ವಜನಿಕ ಸಭೆಯನ್ನು ಕರೀತಾನೆ. ಈ ಬಾರಿ ಎಲ್ಲಾ ಮಕ್ಕಳಿಗೂ ಪ್ರತ್ಯೇಕವಾಗಿ ಆಹ್ವಾನ ನೀಡ್ತಾನೆ. ಸಮಿತಿಯಲ್ಲಿ ದೊಡ್ಡವರ ಗುಂಪಿನಿಂದ ಒಬ್ಬ ಹಾಗೂ ಮಕ್ಕಳ ಗುಂಪಿನಿಂದ ಒಬ್ಬ ಪ್ರತಿನಿಧಿಗಳಂತೆ ಅವರು ತಯಾರಿಸಿದ ನೀತಿ ಮತ್ತು ಯೋಜನೆಗಳನ್ನ ರಾಜನ ಮುಂದಿಡ್ತಾರೆ. ಇದೊಂದು ಒಳ್ಳೆಯ ಆರಂಭವಾಗಿತ್ತು ನೋಡಿ. ಮಕ್ಕಳ ಬಗ್ಗೆ ಸಂಬಂಧಪಟ್ಟ ವಿಷಯಗಳು ನಿಜವಾಗಿಯೂ ಅರ್ಥ ಮಾಡಿಕೊಂಡು ರಾಜನ ಮುಂದಿಟ್ಟಿದ್ದನ್ನು ಎಲ್ಲರೂ ಗಮನಿಸುವಂತಿತ್ತು. ಎಲ್ಲ ಪ್ರಜೆಗಳು ತಮ್ಮ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ರಾಜ ದಾಮೋದರನು ತುಂಬ ಸಂತೋಷ ಪಡುತ್ತಾನೆ. ಅಷ್ಟೇ ಅಲ್ಲ, ಅವನು ಕಾಮಾಕ್ಷಿಯನ್ನು ತನ್ನ ಪಕ್ಕಕ್ಕೆ ಕರೆದು ತನ್ನನ್ನು ತಿದ್ದಿದ್ದಕ್ಕೆ ಧನ್ಯವಾದ ಹೇಳುತ್ತಾನೆ. ಇದರಿಂದ ನಾನು ಉತ್ತಮ ಪಾಠ ಕಲಿತೆ.
ನನ್ನ ಪ್ರಜೆಗಳ ಹಕ್ಕನ್ನು ಗೌರವಿಸಲು, ಅವರನ್ನು ಸಂಘಟಿಸಲು ಮತ್ತು ಅವರಲ್ಲಿ ಪ್ರತಿನಿಧಿಗಳಾಗುವಂತೆ ಮಾಡಲು ಕಲಿತೆ. ಇದು ಮಕ್ಕಳಿಗೆ ಕೂಡ ಅನ್ವಯಿಸುತ್ತದೆ ಎಂದನು. ಹೀಗೆ ರಾಜನ ಹೊಗಳಿಕೆ ಕೇಳಿದ ಕಾಮಾಕ್ಷಿ ನಾಚಿಕೆಯಿಂದ ಕೆಂಪು ಕೆಂಪಾದಳು. ಇಲ್ಲಿ ಮುಗ್ದಿಲ್ಲ, ನಮ್ಮ ಕಾಮಾಕ್ಷಿ ರಾಜನ ಬಳಿ ಮಕ್ಕಳಿಗೆ ಇನ್ನೊಂದು ಉಪಕಾರ ಮಾಡುವಂತೆ ಕೇಳ್ತಾಳೆ. ಅದಂದ್ರೆ ರಾಜನು ಪ್ರತಿ ವರ್ಷ ಮಕ್ಕಳ ಜೊತೆ ಒಂದು ದಿನವನ್ನು ಕಳೆಯಬೇಕು. ಆ ದಿನ ಮಕ್ಕಳ ತರ ಮಕ್ಕಳ ಜೊತೆ ಗಾಳಿಪಟ ಹಾರಿಸ್ಬೇಕು, ಮಾವಿನ ಹಣ್ಣು ತಿನ್ಬೇಕು, ಮರವನ್ನು ಹತ್ತಬೇಕು ಅಂತ ಕೇಳ್ತಾಳೆ. ಈಗ ನಮ್ಮ ರಾಜ ದಾಮೋದರನು ನಾಚಿಕೆ ಪಡ್ಕೊಂತಾನೆ. ಕಾಮಾಕ್ಷಿ ಈ ರೀತಿಯಾಗಿ ಕೇಳಿದ್ರಿಂದ ರಾಜನಿಗೆ ತುಂಬಾ ಸಂತೋಷವಾಯಿತು. ರಾಜನು ಮಗುವಾಗಿರೋದನ್ನ ತನ್ನ 6ನೇ ವಯಸ್ಸಲ್ಲೇ ಕಳೆದುಕೊಂಡಿದ್ದ. ಪುನಃ ಮಗುವಿನಂತೆ ಆಗಿ ತಮಾಷೆ ಮಾಡಲು ತುಂಬಾ ಹಾತೊರೆಯುತ್ತಿದ್ದ. ಆದುದರಿಂದ ರಾಜನು ಇದರ ಬಗ್ಗೆ ಎರಡು ಯೋಚನೆ ಮಾಡದೆ ಸಂತೋಷದಿಂದ ಒಪ್ಪಿಕೊಳ್ಳುತ್ತಾನೆ. ಅವತ್ತಿಂದ ಊರಿನ ಮಕ್ಕಳಿಂದ ಚುನಾಯಿಸಿದ ಮಕ್ಕಳ ಸಮಿತಿ ಯಾವಾಗಲೂ ಇರುತ್ತಿತ್ತು. ಕೊಯ್ಲಿನ ಮೊದಲ ದಿನವನ್ನು ಮಕ್ಕಳ ದಿನವನ್ನಾಗಿ ಆಚರಿಸಲಾಯಿತು. ಆ ದಿನದಂದು ರಾಜ, ಮಂತ್ರಿಗಳು, ಪಂಡಿತರು, ವಿದ್ವಾಂಸರು, ದೊಡ್ಡವರು ಹೀಗೆ ಎಲ್ಲರೂ ಮಕ್ಕಳಿಗೆ ಇಷ್ಟವಾದದ್ದನ್ನೇ ಮಾಡಿದ್ರು. ಬಸರೂರಿನ ರಾಜ ಇನ್ನೂ ಹೆಚ್ಚು ಯಶಸ್ವಿ ಮತ್ತು ಆನಂದದಾಯಕನಾದನು. ಎಲ್ಲ ಮಕ್ಕಳು ರಾಜ ಮತ್ತು ಕಾಮಾಕ್ಷಿಗೆ ಕೃತಜ್ಞರಾಗಿದ್ದರು. ನಮ್ಮ ರಾಜ ದಾಮೋದರನು ಮಗುವಾಗೋದನ್ನ ಇನ್ನೊಮ್ಮೆ ಕಲಿತಾನೆ. ಬೊಂಬೆ ಆಟವಿದು ಬೊಂಬೆ ಆಟವಯ್ಯ, ಮಕ್ಕಳಾಟವಿದು ಮಕ್ಕಳಾಟವಯ್ಯ, ಮಕ್ಕಳಾಟವಿದು ಮಕ್ಕಳಾಟವಯ್ಯ, ನಮ್ಮ ಆಟವಿದು ನಮ್ಮ ಕಥೆಯಯ್ಯ. ಗೊಂಬೆ ಆಟದ ಬಗ್ಗೆ ನಮ್ಗೆಲ್ಲ ಗೊತ್ತುಂಟಲ್ಲ, ಇದು ಕೂಡ ಒಂದು ಬಗೆಯ ಗೊಂಬೆ ಆಟ. ಈ ಗೊಂಬೆಗಳಿದೆಯಲ್ಲ, ಇವುಗಳನ್ನ ಕಟ್ಪುತ್ಲಿ ಅಂತ ಕರೀತಾರೆ. ಇದು ಸುಮಾರು 1500 ವರ್ಷಗಳ ಹಿಂದೆ ರಾಜಸ್ಥಾನದಲ್ಲಿ ಹುಟ್ಟಿಕೊಂಡಿತು. ಇದ್ರ ಮುಖಗಳನ್ನ ಮರದಿಂದ ಮಾಡ್ತಾರೆ ಮತ್ತು ಅದಕ್ಕೆ ಉದುದ್ದ ಬಟ್ಟೆಗಳನ್ನು ಹಾಕಿ ಶೃಂಗಾರ ಮಾಡ್ತಾರೆ. ಅಲ್ಲಿ ರಾಜಸ್ಥಾನದಲ್ಲಿ ಯಾವುದೇ ಜಾತ್ರೆ ಇರಲಿ, ಕಾರ್ಯಕ್ರಮಗಳಿರಲಿ, ಈ ಕಟ್ಪುತ್ಲಿ ಗೊಂಬೆಯಾಟ ಇಲ್ಲದೆ ಇರುವುದೇ ಇಲ್ಲ. ಇಂಥ ಹೆಚ್ಚಿನ ಗೊಂಬೆಯಾಟಿಗಳು ರಾಜಸ್ಥಾನದ ಜನಪದ ಕಥೆಗಳನ್ನು ಹೇಳ್ತಾವೆ. ಇದು ಕೂಡ ಒಂದು ಬಗೆ ಕತೆ ಹೇಳುವ ಕಲೆ. ನಿಮಗೂ ಕೂಡ ಕತೆ ಹೇಳಬೇಕಂತ ಇದ್ದರೆ ನಿಮ್ಮ ಕತೆನ ಮತ್ತು ಅದು ಹೇಳೋ ಬಗೆನ ಬರೆದು ನನಗೆ ಕಳಿಸಿ. ನೀವು ಅದನ್ನು ಟಿವಿಯಲ್ಲಿ ಹೇಳ್ಬೋದು. ನನ್ನ ಅಡ್ರೆಸ್ಸು ಕೊನೆಗೆ ಹೇಳ್ತೀನಿ. ಪೆನ್ನು ಪೇಪರು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಒಂದು ಚಿಕ್ಕ ವಿರಾಮ. ಈ ಭೂಮಿ ನಮಗೆ ನಮ್ಮ ಹಿರಿಯರಿಂದ ಸಿಕ್ಕಿದ್ದಲ್ಲ, ಬದಲಾಗಿ ನಮ್ಮ ಮಕ್ಕಳಿಂದ ಪಡೆದದ್ದು. ಮಕ್ಕಳು ಇಂದೇ ಪ್ರಜೆಗಳು, ಅವರಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಭಾಗವಹಿಸುವ ಹಕ್ಕು ಅವರಿಗಿದೆ. ಈಗ ನನ್ನ ಫ್ರೆಂಡ್ ವಸುಂಧರದಾಸ್ ನಮ್ಗೆಲ್ಲ ಸಂಗೀತದ ಬಗ್ಗೆ ಹೇಳ್ತಾರೆ. ಅಷ್ಟೇ ಅಲ್ಲ, ಕೊನೆಗೆ ನಮ್ಗೆಲ್ರಿಗೂ ಒಂದು ಹಾಡು ಕೂಡ ಹಾಡ್ತಾರೆ. ಮಕ್ಕಳು ಅಂತ ನಾನು ಯೋಚನೆ ಮಾಡಿದ್ರೆ ಅವ್ರಿಗೆ ಇನ್ಹಿಬಿಷನ್, ಹೆಸಿಟೆನ್ಸಿ ಆ ಥರ ಏನು ಭಾವನೆಗಳು ಇರೋದಿಲ್ಲ. ಅವ್ರ ಮನಸ್ಸಲ್ಲಿ ಏನು ಬರುತ್ತೋ ಅದು ಇನ್ನೋಸೆಂಟ್ ಆಗಿ ಹೊರಗೆ ಬರುತ್ತೆ. ಅವ್ರು ಏನು ಫೀಲ್ ಮಾಡ್ತಾ ಇದ್ದಾರೆ, ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅದನ್ನ ಅವರು ತುಂಬ ಸ್ಟ್ರೇಟ್ ಫಾರ್ವರ್ಡ್ ಆಗಿ ನಮಗೆ ತಿಳಿಸ್ತಾರೆ. ಸೊ ಆ ಥರ ಇದ್ದು ಮಕ್ಕಳೊಂದಿಗೆ ಇಂಟರಾಕ್ಷನ್ ನನಗೆ ತುಂಬಾನೇ ಒಂದು ರಿಯಾಲಿಟಿ ಚೆಕ್ ತರ. ಕೆಲವರು ಅನ್ಕೋತಾರೆ ಇಲ್ಲ ನನಗೆ ಸಂಗೀತ ಇಲ್ಲ, ನನ್ನೊಳಗಡೆ ಸಂಗೀತ ಇಲ್ಲ, ಕ್ಲಾಸಿಗೆ ಯಾವ ಕ್ಲಾಸ್ಗೂ ಹೋಗಿಲ್ಲ ನಾನು, ಐ ಹ್ಯಾವ್ ನಾಟ್ ಹ್ಯಾಡ್ ಎನಿ ಎಕ್ಸ್ಪೋಜರ್ ಇನ್ ಟರ್ಮ್ಸ್ ಆಫ್ ಮ್ಯೂಸಿಕ್ ಆರ್ ಆರ್ಟ್. ಆ್ಯಕ್ಚುಲಿ ಯು ಡೋಂಟ್ ನೀಡ್ ಟು ಹ್ಯಾವ್ ಎನಿ ಎಕ್ಸ್ಪೋಜರ್ ಟು ಆರ್ಟ್ ಆರ್ ಮ್ಯೂಸಿಕ್. ಇಟ್ಸ್ ಸಮಥಿಂಗ್ ಲೈಕ್ ಫಾರ್ ಎಕ್ಸಾಂಪಲ್ ಮ್ಯೂಸಿಕ್ನ ನಾವು ಅಂದ್ಕೊಂಡ್ರೆ ನಿಮ್ಮ ಎದೆಯಲ್ಲಿ ಹಾರ್ಟ್ ಬೀಟ್ ಇದ್ರೆ ನಿಮ್ಮ ಬಾಡಿನಲ್ಲಿ ರಿದಮ್ ಇದೆ ಅಂತ ಅರ್ಥ. ಸೊ ಎಲ್ಲರ ಜೀವನದಲ್ಲಿ ಎಲ್ಲರ ಬಾಡಿಗಳಲ್ಲಿ ಈ ರಿದಮ್ ಇದೆ, ಸಂಗೀತದ ಏನೋ ಒಂದು ಆಸಕ್ತಿ ಇರುತ್ತೆ.
ಅಂಡ್ ಐ ಫೀಲ್ ದಟ್ ದಟ್ ಈಸ್ ಸಮಥಿಂಗ್ ದಟ್ ವಿ ಶುಡ್ ಎನ್ಕರೇಜ್ ರಾದರ್ ದ್ಯಾನ್ ಸೇಯಿಂಗ್ ನಿಮಗೆ ಈ ಗಿಫ್ಟ್ ಇಲ್ಲ ಯುನೋ ಇನ್ಹಿಬಿಟ್ ಮಾಡಿಕೊಂಡು ಎಲ್ಲರಿಗೂ ಆ ಆಪರ್ಚುನಿಟಿ ಸಿಗಬೇಕು, ಎಲ್ಲರಿಗೂ ಆ ಒಂದು ಕಾನ್ಫಿಡೆನ್ಸ್ ಇರಬೇಕು. ನಾನು ನನ್ನ ಮನಸ್ಸನ್ನು ಏನು ಮಾಡಲಿಕ್ಕೆ ಯೋಚನೆ ಮಾಡ್ತೀನೋ ಅದು ನಾನು ಸಾಧಿಸೋದು, ಐ ಕ್ಯಾನ್ ಡೂ ಇಟ್ ಅಂತ ಆ ಥರ ಒಂದು ಕಾನ್ಫಿಡೆನ್ಸ್ ನಮ್ಮ ಎಜುಕೇಷನ್ ಸಿಸ್ಟಮ್ ನಮಗೆ ಕೊಡಬೇಕು. ತುಂಬ ಜನರಿಗೆ ಗೊತ್ತುಂಟು ಯು ಎನ್ ಯುನೈಟೆಡ್ ನೇಷನ್ಸ್ ಬಂದು ಬೇರೆ ಬೇರೆ ದೇಶಗಳಲ್ಲಿ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಒಂದಷ್ಟು ಗೋಲ್ಸನ್ನು ಮಾಡಿಟ್ಟಿದ್ರು. ಸೊ ದಟ್ ನಮಗೂ ಅವೇರ್ನೆಸ್ ಇರಬೇಕು ದಟ್ ಬೈ ದ ಇಯರ್ 2015 ಇದೆಲ್ಲ ನಾವು ಸಾಧಿಸಬೇಕು ಅಂತ. ಆ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ನಲ್ಲಿ ಮಕ್ಕಳಿಗೆ ಅಂತ ಒಂದು ಗೋಲ್ ಅವರು ಇಟ್ಟಿದ್ರು, ಎಸ್ಪೆಷಲಿ ಇನ್ ಇನ್ ಪ್ಲೇಸಸ್ ಲೈಕ್ ಅವರ್ ಕಂಟ್ರಿ ಇನ್ ಇಂಡಿಯಾ ಆ್ಯಂಡ್ ಅದರ್ ಕಂಟ್ರೀಸ್ ಅಸ್ ವೆಲ್. ಸೊ ಆ ಅವೇರ್ನೆಸ್ ಪ್ರೋಗ್ರಾಮ್ ಮೂಲಕ ಅವರು ಸ್ವಲ್ಪ ನಮ್ಮ ಹಾಡು ಗಾಯಕರು ಮತ್ತು ಕಂಪೋಸರ್ಸ್ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ನೀವು ಈ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಬಗ್ಗೆ ಹಾಡುಗಳನ್ನ ಬರೀರಿ ಅಂತ ನಮ್ಮನ್ನೆಲ್ಲ ರಿಕ್ವೆಸ್ಟ್ ಮಾಡಿದರು. ಸೊ ಆಗ ನಾನು ಒಂದಷ್ಟು ಫ್ರೆಂಡ್ಸ್ ಜೊತೆ ಕೂಡಿ ಒಂದು ಹಾಡು ಕಂಪೋಸ್ ಮಾಡಿ ಹಾಡಿದ್ದೆ ಮಕ್ಕಳಿಗೋಸ್ಕರ. ಇದು ಸ್ವಲ್ಪ ಹಿಂಗೆ ಹೋಗುತ್ತೆ, ನಿಮಗೆ ಒಂದು ಎಕ್ಸಾಂಪಲ್ ಕೊಡೋಣ ಅಂತ ಇಚ್ಛಿಸ್ತೀನಿ. ಹಿಂದಿನಲ್ಲಿದೆ ಈ ಹಾಡು. ಚಂದಾ ಮುಠ್ಠಿ ಮೇ ಭರ್ ಲೋ ಸೂರಜ್ ಕೀ ಕೋಟಿ ಕರ್ ಲೋ ತಾರೋ ಸೇ ಕಂಚೇ ಖೇಲೋ ರೇ ಮಿಟ್ಟಿ ಕೀ ಟಾಫಿ ಕರ್ ಲೋ ಟೆಹನಿ ಕೀ ಹಾಕಿ ಕರ್ ಲೋ ಛಜ್ಜೆ ಪೇ ಗೇಂದ ಫಸಾ ಲೋ ರೇ ಕಲಿಯೋ ಸೇ ಭೀ ಮಾಸೂಮ್ ಹೈ ಶಬನಮ್ ಸೇ ಹೈ ಬಚಪನ್ ಕೆ ದಿನ್ ಕಾಗಜ್ ಹೈ ಯೇ ಕೋರಾ ಪಡಾ ಜೋ ಭೀ ಭರ್ ದೋ ಬಚಪನ್ ಮಿಸ್ರಿ ಕಿ ಗುಡಿಯಾ ಘುಲ್ನೇ ದೇ ಘುಲ್ ಜಾನೇ ದೇ ಬಚಪನ್ ಸೋನ್ ಚರೈಯಾ ಉಡನೇ ದೇ ಉಡ ಜಾನೇ ದೇ. ಈ ಭೂಮಿ ನಮಗೆ ನಮ್ಮ ಹಿರಿಯರಿಂದ ಸಿಕ್ಕಿದ್ದಲ್ಲ, ಬದಲಾಗಿ ನಮ್ಮ ಮಕ್ಕಳಿಂದ ಪಡೆದದ್ದು. ಮಕ್ಕಳು ಹಿಂದೆ ಪ್ರಜೆಗಳು, ಅವರಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಭಾಗವಹಿಸುವ ಹಕ್ಕು ಅವರಿಗಿದೆ. ವೀಕ್ಷಿಸಿ, ಗ್ರಾಮ ಸರ್ಕಾರದ ತೀರ್ಮಾನದಲ್ಲಿ ಭಾಗವಹಿಸುವುದು ನಿಮ್ಮ ಹಕ್ಕು. ನಿಮಗೆ ಆಟದ ಮೈದಾನ ಬೇಕೆ? ದಾರಿದೀಪ ಬೇಕೆ? ಕಾಲು ಸಂಕ ಬೇಕೆ? ಶಿಕ್ಷಣ ಬೇಕೆ? ನಿಮಗೆ ರಕ್ಷಣೆ ಬೇಕೆ? ಮಕ್ಕಳ ಗ್ರಾಮಸಭೆಯಲ್ಲಿ ಈ ವಿಷಯ ಹೇಳಿ ಪಡೆದುಕೊಳ್ಳಿ. ಈ ಮಕ್ಕಳ ಗ್ರಾಮಸಭೆಯನ್ನು ಕರ್ನಾಟಕ ರಾಜ್ಯದ ಪ್ರತಿ ಗ್ರಾಮ ಪಂಚಾಯತ್ನವರು ಪ್ರತಿ ವರ್ಷ ನವೆಂಬರ್ನಿಂದ ಜನವರಿ ಒಳಗೆ ನಿಮ್ಮ ಗ್ರಾಮದಲ್ಲಿ ಮಾಡುತ್ತಾರೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0802025234611 ಅಥವಾ 0825426206. ಇಮೇಲ್ cwcbusroot@gmail.com. ಯಾವುದೇ ಶಾಲೆಯಲ್ಲಿ ಯಾವುದೇ ಅಧ್ಯಾಪಕ ಅಧ್ಯಾಪಕಿಯರು ಯಾವುದೇ ಕಾರಣಕ್ಕೆ ಮಕ್ಕಳಿಗೆ ಹೊಡೆಯುವಂತಿಲ್ಲ. ಇದು ಸುಪ್ರೀಂ ಕೋರ್ಟಿನ ತೀರ್ಪು. ಈ ತರಹ ಯಾವುದೇ ಘಟನೆಗಳು ನಡೆದಲ್ಲಿ ಮಕ್ಕಳ ಮಿತ್ರರಿಗೆ ತಿಳಿಸಿ. ಮಕ್ಕಳ ಮಿತ್ರರ ದೂರವಾಣಿ ಸಂಖ್ಯೆ 9449031270. ನಿಮ್ಗೀಗ ನನ್ನ ಫ್ರೆಂಡ್ ಹತ್ರ ಕರ್ಕೊಂಡು ಹೋಗ್ತೆ. ಬಾಳ ಬುದ್ಧಂತರು ಇವರು, ಖಂಡಿತ ನಿಮ್ ತಲೆನ ಕೆರ್ಕೊಳ್ಳೋ ಹಾಗೆ ಮಾಡ್ತಾರೆ. ಗುಡಿ ಒಳಗೆ ಗುಡಿಯು, ಗುಡಿಗೆ ಬೀಗದ ಮುದ್ರೆ, ಬೀಗದ ಮುದ್ರೆ, ಗುಡಿ ಒಳಗೆ ಗುಡಿಯು,
ಗುಡಿಗೆ ದೀಗದ ಮುದ್ರೆ. ಹುಲಿಕಾಯಿ, ಹುಲಿ ಹುಲಿ ದೀಗದ ಮುದ್ರೆ ಇರ್ತದನ. ತೆಂಗಿನಕಾಯಿ. ಹಾ ಕರೆಕ್ಟ್. ಇದು ಭಾನು ಸೋಮನ ಮಗಳು ಬುದ್ಧಿ ಇಲ್ಲದೆ ಗುರುವಿನ ಕೈ ಹಿಡಿದು ಸುಖ ಇಲ್ಲದೆ ಸನ್ಯಾಸಿ ಆದಳು. ಆಕಾಶ ಅಲ್ಲ, ಮನುಷ್ಯ ಅಲ್ಲ, ಗುಡಿ ಅಲ್ಲ. ಗುಡಿ ಅಂದ್ರೆ ಗೌತಮ ಬುದ್ಧ. ಗೌತಮ ಬುದ್ಧ ಮಾವಿನ ಮರ ಅಲ್ಲ, ಅಲ್ಲ 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 ಕಲ್ಲು ಅಲ್ಲ, ಮಣ್ಣು ಮಣ್ಣು ಅಲ್ಲ. ಆಕಾಶ ಕಟ್ಟಿಗೆ ಅಲ್ಲ. ಹತ್ತಿ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಭಾನು ಸೋಮನ ಮಗಳು, ಬುದ್ಧಿ ಇಲ್ಲ ಬುಧವಾರ ಬುದ್ಧಿ ಇಲ್ಲದೆ ಗುರುವಾರ ಗುರುವಿನ ಕೈ ಹಿಡಿದು ಶುಕ್ರ ಸುಖವಿಲ್ಲದೆ ಶನಿವಾರ ಸನ್ಯಾಸಿ ಆದಳು. ಸಾಗರ ಪುತ್ರ, ಸಾರಿಗೆ ಮಿತ್ರ. ಸಾರಿ ಹಾಕ್ತಿರನದ ಹಾಕುದ. ಸಾಗರ ಪುತ್ರ, ಸಾರಿಗೆ ಮಿತ್ರ. ಈ ಒಗಟಿನ ಉತ್ತರ ಗೊತ್ತಾಯ್ತಾ? ಹಾಗಾದ್ರೆ ತಡ ಯಾಕೆ? ಕೂಡ್ಲೆ ಬರೆದು ನಮ್ ಕಳಿಸಿ. ಆಯ್ತಂದ್ರೆ, ನಿಮ್ಗಿದೇ ತರ ಯಾವ್ದಾದ್ರು ಒಗಟುಗಳು ಗೊತ್ತಿದ್ರೆ ನಂಗ್ ಬರ್ದು ಕಳಿಸಿ. ಮುಂದಿನ ಭಾನುವಾರ 12 ಗಂಟೆಗೆ ಮತ್ತೆ ಸಿಗುವ. ಬಾಯ್. ನಿಮಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಷ್ಟವಿದ್ದರೆ, ಈ ಕಾರ್ಯಕ್ರಮದ ಬಗ್ಗೆ ಏನಾದರೂ ಸಲಹೆ ಅಭಿಪ್ರಾಯಗಳಿದ್ರೆ, ಅಥವಾ ನಿಮ್ಮ ತಲೆಯಲ್ಲಿ ಯಾವುದೇ ಪ್ರಶ್ನೆಗಳು ಕೊರಿತಾ ಇದ್ರೆ, ಈ ವಿಳಾಸಕ್ಕೆ ಪತ್ರ ಬರೆಯಿರಿ. ಮಕ್ಕಳ ತೂಫಾನ್ ಟಿವಿ ಕಾರ್ಯಕ್ರಮ, ನಮ್ಮ ಭೂಮಿ, ದಿ ಕನ್ಸರ್ನ್ ಫಾರ್ ವರ್ಕಿಂಗ್ ಚಿಲ್ಡ್ರನ್, ಕನ್ಯಾನ, ಕುಂದಾಪುರ ತಾಲೂಕು, 5762300. ಜೀವಕ್ಕೆ ಒಡೆದ ಬಳ್ಯದ ಕನಸಿಗೆ ಬಾಡಿದಯಲ ಜೀವಕ್ಕೆ ಒಡೆದ ಬಳ್ಯದ ಕನಸಿಗೆ ಹೊಸ ಜೀವ ತುಂಬುವ ಮನಿಸಿಂಹಗಳ ತೂಫಾನು ಎದಿದೆ. ಬಂಬರ 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 ಬಾಣ ಬರಬರ ಬೀಸುತ್ತಿದೆ. ಹಾಯ್ 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 ಬಂಬರ 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 ಬಾಣ ಬರಬರ ಬೀಸುತ್ತಿದೆ.